ಭೀಮನಿಗೆ ಹೆಚ್ಚಿನ ಚಿಕಿತ್ಸೆ ಕೊಡುವಾಗ ಆದ ದುರ್ಘಟನೆಯ ನಂತರ ಕಾಡಾನೆ ಭೀಮನ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ. ನೀವು ನೋಡ್ತಿದ್ದೀರಾ ನಮ್ಮ ಹಸನ ಟಿವಿ. ನಾನು ತೇಜಸ್ವಿನಿ. ಕಾಡಾನೆ ಪ್ರೇಮಿಯೊಬ್ಬರು ಭೀಮನನ್ನ ನೋಡಲೇಬೇಕೆಂಬ ಹಂಬಲದಿಂದ ಆತನ ಹತ್ತಿರಕ್ಕೆ ಹೋಗಿ ಬಂದಿರುವ ಬಗ್ಗೆ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಕಟಿಸಿದ್ದಾರೆ. ಎದಿನ ಭೀಮ ಆನೆಯನ್ನ ಹುಡುಕಿಕೊಂಡು ಹೊರಟಿ ಸಕಲೇಶಪುರ ತಾಲೂಕಿನ ಬಾಳುಪೇಟೆಯಿಂದ 10 ಕಿಲೋಮೀಟರ್ ದೂರದ ಚಿನ್ನಹಳ್ಳಿ ಗ್ರಾಮದ ಹತ್ತಿರ ಹೊಸಗದ್ದೆ ಎಂಬಲ್ಲಿ ಬೆಂಡೇಕಾಡು ಎಂಬ ಸ್ಥಳದಲ್ಲಿ ಮಧ್ಯಾಹ್ನ ಸುಮಾರು 1:30 ರ ಹೊತ್ತಿಗೆ ನನಗೆ ಭೀಮ ಕಂಡ. 400 ಮೀಟರ್ ದೂರದಲ್ಲಿ ಭೀಮ ನಿಂತಿದ್ದ. ಭೀಮನಿಗೂ ನನಗೂ ಮಧ್ಯದಲ್ಲಿ ಒಂದು ಚಿಕ್ಕ ಕಣಿವೆ ಇತ್ತು ಅಷ್ಟೇ. ಅದೇ ರಾಜಗಂಭೀರ್ಯವಿದ್ದರೂ ಭೀಮ ತುಂಬಾ ಸ್ವರ್ಗಿ ಹೋಗಿದ್ದ. ಮಂಕು ಕವಿದ ಹಾಗೆ ನಿಂತಿದ್ದ. ನೋಡಿ ತುಂಬಾ ಬೇಜಾರಾಯ್ತು. ಭೀಮನ ಹಿಂಭಾಗಕ್ಕೆ ಆಗಿದ್ದ ಗಾಯ 80% ವಾಸಿಯಾಗಿತ್ತು. ಭೀಮನ ದೇಹದ ಎಲ್ಲಾ ಭಾಗದ ಫೋಟೋ ತೆಗೆದು ಜೂಮ್ ಮಾಡಿ ನೋಡಿದೆ. ಡಾಟ್ ಮಾಡಿದ ಸಿರಿಂಜ್ಗಳಿದ್ದ ಸೂಜಿಗಳು ಅಲ್ಲೇ ಬಾಕಿ ಇದ್ವು. ಕಣ್ಣಿನ ಭಾಗದ ಮೇಲ್ಗಡೆ ಸ್ವಲ್ಪ ಕಪ್ಪಾಗಿತ್ತು. ಆದರೆ ಹಿಂಭಾಗದ ಗಾಯಗಳ ಮೇಲೆ ನೊಣಗಳು ಮೊಟ್ಟೆ ಇಟ್ಟಿದ್ವು. ಅದನ್ನ ನಾವು ಹಿಪ್ಪೆ ಅಂತೇವೆ. ಇನ್ನೊಂದೆರಡು ಗಂಟೆಯಲ್ಲಿ ಅದು ಮರಿಯಾಗುತ್ತವೆ. ಮತ್ತೆ ಗಾಯದಲ್ಲಿ ರಕ್ತ ಸುರಿಯೋದು, ಆನೆಗೆ ಕಿರಿಕಿರಿ ಆಗೋದು ನೋವಾಗ್ತದೆ. ಮೊನ್ನೆ ನಡೆದ ಘಟನೆಯನ್ನ ನೆನೆಸಿಕೊಂಡು ಭೀಮ ಬಹುಶಃ ದುಃಖಿಸ್ತಿರ್ತಾನೆ. ಭೀಮನ ಜೀವನದಲ್ಲಿ ಇದುವರೆಗೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಭೀಮನ ಜೀವನದಲ್ಲಿ ಆಗಬಾರದ ಘಟನೆ ನಡೆದು ಹೋಯಿತು. ಭೀಮನ ಅಭಿಮಾನಿಗಳು ಸಾವಿರ ಸಾವಿರ ಜನರು ಸುತ್ತಮುತ್ತಲಿನ ಹಳ್ಳಿಯಲ್ಲಿದ್ದಾರೆ. ಇನ್ನು ಮುಂದೆ ಭೀಮನ ವರ್ತನೆ ಹೇಗಿರುತ್ತದೆ ನೋಡಬೇಕು. ಹೀಗೆ ಬರೆದುಕೊಂಡಿದ್ದಾರೆ, ಭೀಮನ ಗಾಯ ವಾಸಿಯಾಗುತ್ತಿದೆ ಎಂದು ಹೇಳಲಾಗ್ತಿದೆ. ಒಂದು ಹತ್ಯೆಯ ಆಪಾದನೆ ಹೊಂದಿರುವ ಭೀಮ ಮುಂದಿನ ದಿನಗಳಲ್ಲಿ ಯಾವ ವರ್ತನೆ ಇರುತ್ತದೆ ಎಂಬುದನ್ನು ಸದ್ಯಕ್ಕೆ ಜನರಲ್ಲಿನ ಆತಂಕವಾಗಿದೆ. ಮನುಷ್ಯ ಮತ್ತು ಕಾಡಾನೆಗಳ ಸಂಘರ್ಷ ನಿಲ್ಲಲಿ, ಭೀಮ ಜನಸ್ನೇಹಿಯಾಗಿ ಬದುಕಲಿ, ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಲಿ ಎಂಬುದು ನಮ್ಮ ಹಾಸನ ಟಿವಿಯ ಪ್ರಾರ್ಥನೆಯಾಗಿದೆ.